ಸತ್ಯಮ್ಮ. ಬನ್ನಿ ರಮೇಶಣ್ಣ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಆಮೇಲೆ ನಿಮ್ ಡಾಕ್ಟರ್ ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ? ಅವ್ರ ಬಗ್ಗೆನೇ ಮಾತಾಡೋದಕ್ಕೆ ಅಂತ ಬಂದೆ. ಏನು ಅಂತ ಹೇಳಿ ಅಣ್ಣ. ಅವ್ರೇನು ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲಮ್ಮ. ಬಡೂರ್ನ ನೋಡಿದ್ರೆ ಹೆಲ್ಪ್ ಮಾಡ್ತಾರೆ, ನಿಮ್ಮನ್ನ ನೋಡಿದ್ರೆ ಕೋಪ ಮಾಡ್ಕೋತಾರೆ, ಇದು ಅವರ ಸ್ವಭಾವ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಆ ಮನುಷ್ಯನ ಬೇರೆ ರೂಪ ನೋಡಿ ನನಗೆ ನಂಬಕಾಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಅಣ್ಣ. ಇವತ್ತು ಆಸ್ಪತ್ರೆಯಲ್ಲಿ ಏನ್ ನಡೀತು ಅಂದ್ರೆ, ಇಷ್ಟು ಕೋಪದಲ್ಲಿ ನಡ್ಕೊಂಡವ್ರು ಮನೆಗೆ ಹೋಗಿ ಏನ್ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಹೋದಮ್ಮ. ಸರ್, ನಾನು ಹೋಗ್ತಿದ್ದೀನಿ ಸರ್. ಹೋಗು ರಮೇಶ. ಸರ್ ಹೊರಟೆ ಸರ್. ಹೋಗು. ಸಮಾಧಾನ ಸರ್, ಹೊರಟೆ ಸರ್. ಇನ್ನೂ ಹಂಗೆ ಇದ್ದಾರಮ್ಮ. ನಿಮ್ಮ ಹತ್ರ ವಿಭೂತಿ ತಗೊಂಡು ಹೋಗಿ ಹಚ್ಚಿದ್ರೆ ಸರಿ ಹೋಗ್ತಾರಂತ ಅನ್ಸಿ ಅದಕ್ಕೆ ಬಂದಮ್ಮ. ಇಂಥ ಸಂದರ್ಭದಲ್ಲಿ ಯಾರಾದ್ರೂ ಅವ್ರ ಪಕ್ಕ ಇರಲೇಬೇಕು. ನೀವು ಹೊರಟು ಬಿಡಿ, ನಾನು ವಿಭೂತಿ ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಸರಿಯಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಮ್ಮ.